ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು 2024-25 ಸಾಲಿನ ಚುನಾವಣೆ ನಿಗದಿಯಾಗಿದ್ದು, ಇದರಲ್ಲಿ ಹಿರಿಯ ಪತ್ರಕರ್ತರುಗಳಾದ ಘಟಾನುಘಟಿಗಳೇ ಅಖಾಡಕ್ಕಿಳಿದಿದ್ದರು. ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಚುನಾವಣೆ ಪ್ರಯುಕ್ತ ಭಾನುವಾರ ಬೆಳಿಗ್ಗೆ 9:00 ಮತದಾನ ಸಮಯ ನಿಗದಿಯಾಗಿದ್ದು, ಎಲ್ಲ ಪತ್ರಕರ್ತರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ದಾರೆ. ನಗರದಲ್ಲಿರುವ ಪ್ರತಿಷ್ಠಿತ ಪತ್ರಕರ್ತರೆಲ್ಲರೂ ತಮ್ಮ ಮತ ಚಲಾಯಿಸಿದ್ದಾರೆ. ಸುಮಾರು 1040 ಮತದಾರರ ಪೈಕಿ 767 ಜನರಿಂದ ಮತ ಚಲಾಯಿಸಲಾಗಿದೆ. ಬೇರೆ ಸಂಘ ಸಂಸ್ಥೆಗಳಿಗೆ ನಮ್ಮ ವೃತ್ತಿ ಸಂಬಂಧಪಟ್ಟಂತಹ ಸಂಸ್ಥೆಗಳಿಗೂ ಕೂಡ ಬೇಡ. ಈ ತರ ವರ್ಷಕ್ಕೂ ಪ್ರೆಸ್ ಕ್ಲಬ್ನ ಚಟುವಟಿಕೆಗಳು ವಿಸ್ತರಣೆ ಆಗ್ತಾ ಇದ್ದಾವೆ. ನಮ್ಮ ಸದಸ್ಯರಿಗೆ ಬೇಕಾಗುತ್ತೆ, ಬೇರೆಯವರಿಗೆ ಕೊಡೋದು ಬೇಡ ಅಂತ ಒಂದು ಒಪಿನಿಯನ್ ವ್ಯಕ್ತವಾಗಿದೆ. ಮತ್ತೊಂದು ಒಪಿನಿಯನ್ ಒಂದೇ ಪ್ರೊಫೆಷನ್ದಾಗಿದ್ದಾಗ ಒಂದೇ ಸೂರ್ಯನಡಿ ಎಲ್ಲರಿಗೂ ಒಳ್ಳೆಯದು, ಅದರ ಬಗ್ಗೆ ಕೊಟ್ಟರೆ ಒಳ್ಳೆಯದು ಅನ್ನೋದು ಕೂಡ ಒಪಿನಿಯನ್ ಆಗಿದೆ. ಈ ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ನಡೆಸಿ ಕೊಡೋಣ ಇಂಪ್ರೂವ್ಮೆಂಟ್ ಅಂದರೆ ನಮ್ಮ ಅಭ್ಯಂತರ ಇರಲಿಲ್ಲ. ಇನ್ನು ಈ ಚುನಾವಣೆಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಖಜಾಂಚಿ ಸೇರಿ ಒಟ್ಟು 6 ಸಮಿತಿ ಸದಸ್ಯರನ್ನೊಳಗೊಂಡು ಮತ್ತು ಮಹಿಳಾ ಮೀಸಲಾತಿ ಸ್ಥಾನಕ್ಕೂ ಕೂಡ ಚುನಾವಣೆ ನಡೆಯಿತು. ಇನ್ನು ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ಶ್ರೀಧರ್ ಅವರೇ ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ವಿ ಎನ್ ಮೋಹನ್ ರವರು ಆಯ್ಕೆಯಾಗಿದ್ದು, ಕಾರ್ಯದರ್ಶಿಯಾಗಿ ಶಿವಕುಮಾರ್ ಬೆಳ್ಳಿ ತಟೆಯವರು ಆಯ್ಕೆಯಾಗಿದ್ದಾರೆ. ಇನ್ನು ಖಜಾಂಚಿಯಾಗಿ ಗಣೇಶ್ ಅವರು ಆಯ್ಕೆಯಾಗಿದ್ದು, ಕಾರ್ಯದರ್ಶಿಯಾಗಿ ಜಿವೈ ಮಂಜುನಾಥ್, ಜಂಟಿ ಕಾರ್ಯದರ್ಶಿಯಾಗಿ ಧರಣೇಶ್, ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಆಯ್ಕೆಯಾಗಿರುವ ಮಿನಿ ತೇಜಸ್ವಿರವರು, ಸಮಿತಿ ಸದಸ್ಯರುಗಳಾದ ಶಿವಣ್ಣ ಶರಣಬಸಪ್ಪ, ಯಾಸಿಫ್ ಮುಸ್ತಾಫ್, ಮುಮ್ತಾಜ್ ಅಲೀಂ, ರೋಹಿಣಿ ಅಡಿಗ, ಮಂಜುನಾಥ್ ರವರು ಆಯ್ಕೆಯಾಗಿದ್ದಾರೆ. ಇನ್ನು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಪ್ರೆಸ್ ಕ್ಲಬ್ನಲ್ಲಿ ನೆರೆದಿರುವಂತಹ ಪತ್ರಕರ್ತರೆಲ್ಲರೂ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದ್ದಾರೆ. ನಮ್ಮ ಸಮೂಹ, ನಮ್ಮ ವಲಯ ಪತ್ರಕರ್ತರು ಅಂದಾಗ ಬಂದಾಗ ನಮ್ಗೇನೋ ಒಂದು ರೀತಿಯಾದಂಥ ಒಂದು ಆತ್ಮೀಯತೆ, ಅದೊಂದು ಗೌರವ. ಹೀಗೆ ಸೊ ಇದನ್ನೆಲ್ಲ ನೋಡಿದಾಗ ಇವತ್ತು ನನ್ನನ್ನು ಆಯ್ಕೆ ಮಾಡಿರುವಂತಹ ನನ್ನ ಸ್ನೇಹಿತರುಗಳು ಯಾರಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಈ ಹಿಂದೆ ಏನು ಸಮಿತಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನ ಏನು ಮಾಡಿದ್ದೋ ಅದೇ ಥರದ ಅಭಿವೃದ್ಧಿ ಕೆಲಸಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಇದೇ ಪ್ರಪ್ರಥಮ ಬಾರಿಗೆ ನಾನು ಪ್ರೆಸ್ ಕ್ಲಬ್ ಚುನಾವಣೆಗೆ ನಿಂತಿದ್ದೀನಿ. ಕಳೆದ 15 ವರ್ಷದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಹೊಸ ಬದಲಾವಣೆ ತರೋದಕ್ಕೆ ಪ್ರೆಸ್ ಕ್ಲಬ್ಬಲ್ಲಿ ಒಂದು ಆಸೆ ಇತ್ತು, ಅದು ಅವಕಾಶ ಸಿಕ್ಕಿದೆ, ಖಂಡಿತ ಪ್ರಯತ್ನ ಮಾಡ್ತೀನಿ, ಎಲ್ಲರಿಗೂ ಸಾಧ್ಯವಾದಷ್ಟು ಸಹಾಯ ಆಗೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಈ ಚುನಾವಣೆಯಲ್ಲಿ ನನಗೆ ಗೆಲ್ಲೋದಕ್ಕೆ ಅಂದರೆ ಪ್ರೆಸ್ ಕ್ಲಬ್ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿ ನಾನು ಸ್ಪರ್ಧೆ ಮಾಡಿ ಗೆಲ್ಲೋದಕ್ಕೆ ತುಂಬ ಜನ ಹಿರಿಯ ಪತ್ರಕರ್ತರು ಮತ್ತು ಸಹೋದ್ಯೋಗಿ ಮಿತ್ರರು ಹಾಗೂ ಪ್ರೆಸ್ ಕ್ಲಬ್ನ ಹಿರಿಯ ಸದಸ್ಯರು, ಈಗಿನ ಸದಸ್ಯರು, ಹೊಸ ಸದಸ್ಯರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವರೆಲ್ಲರ ಆಶಯದಂತೆ ನಾನು ಕೆಲಸ ಮಾಡ್ತೇನೆ. ಮತ್ತು ಬರೀ ಗೆಲ್ಲೋದು ಮುಖ್ಯ ಅಲ್ಲ, ಇಲ್ಲಿ ಕೆಲಸ ಮಾಡೋದು ಮುಖ್ಯ, ಅದನ್ನು ಮಾಡಿ ತೋರಿಸ್ತೀನಿ, ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ನಮಸ್ಕಾರ. ಖಂಡಿತವಾಗೂ ಇದು ನನ್ನ ಗೆಲ್ಲುವಲ್ಲ, ನನ್ನ ಏನು ಪ್ರೀತಿಯ ಸದಸ್ಯರು, ನನ್ನ ಹಿರಿಯರು, ನನ್ನ ಸಹೋದ್ಯೋಗಿಗಳು ಕೊಟ್ಟಂಥ ಗೆಲುವು ಇದು. ಅವ್ರು ಕೊಟ್ಟಿರ್ತಕ್ಕಂಥ ಗೆಲುವನ್ನ ನಾನು ಖಂಡಿತವಾಗಲೂ ಉಳಿಸ್ಕೊಳ್ತೀನಿ. ಅವ್ರು ಇಟ್ಟಿರ್ತಕ್ಕಂಥ ನಂಬಿಕೆನ ಖಂಡಿತವಾಗಲೂ ಉಳಿಸ್ಕೊಳ್ತೀನಿ. ಈ ಕ್ಲಬ್ನ ಶ್ರೇಯಾಭಿವೃದ್ಧಿಗೆ, ಕ್ಲಬ್ನ ಹಿತಾಸಕ್ತಿಗೋಸ್ಕರ, ಸದಸ್ಯರ ಹಿತಾಸಕ್ತಿಗೋಸ್ಕರ ಖಂಡಿತವಾಗಿಯೂ ನನ್ನ 100% ಎಫರ್ಟನ್ನು ಹಾಕ್ತೀನಿ. ಇದು ನಾನು ಖಂಡಿತವಾಗ್ಲೂ ಮಾತು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಗೆಲ್ಸಿದ ಎಲ್ಲರಿಗೂ ಧನ್ಯವಾದಗಳು. ಯಾವುದೇ ಗಲಾಟೆ ನಡೆಸ್ಕೊಂಡಿದ್ದೆ ಧನ್ಯವಾದ ಹೇಳ್ತಾ ಇದ್ದೀವಿ.